ಸುರತ್ಕಲ್ನಲ್ಲಿ ಲವ್ ಜಿಹಾದ್ ಹಾಗೂ ಮತಾಂತರದ ವಿರುದ್ಧ ಬೃಹತ್ ಹಿಂದೂ ಜನಜಾಗೃತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಖರ ವಾಗ್ಮಿ ಚೈತ್ರಾ ಕುಂದಾಪುರ ಇವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ದಾರೆ. ಸೊ ಲವ್ ಜಿಹಾದ್ ಹಾಗೂ ಮತಾಂತರದ ವಿರುದ್ಧ ಸುರತ್ಕಲ್ ಬಜರಂಗ ದಳ ದುರ್ಗಾ ವಾಹಿನಿ ಪ್ರಕಂಡದ ವತಿಯಿಂದ ನಡೆದಿರುವಂತಹ ಒಂದು ಬೃಹತ್ ಜನಜಾಗೃತಿ ಸಭೆ ಇದು. ಈ ಸಂದರ್ಭ ದಿಕ್ಸೂಚಿ ಭಾಷಣವನ್ನ ಮಾಡಿ ಚೈತ್ರಾ ಕುಂದಾಪುರರವರು ಗುಡುಗಿದ್ದಾರೆ. ಇದಲ್ಲದೆ ಮತಾಂತರ ಹಾಗೂ ಲವ್ ಜಿಹಾದ್ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭ ಅನೇಕ ಹಿಂದೂ ಮುಖಂಡರು ಈ ಸಂದರ್ಭ ಉಪಸ್ಥಿತರಿರುವಂತದ್ದು. ಗೃಹ ಸಚಿವರಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿ ಅವರ ಮುಖೇನ ಮನವಿ ಪತ್ರವನ್ನು ಕೂಡ ನೀಡಲಾಗಿದೆ. ಇನ್ನು ಸಭೆಯಲ್ಲಿ ಬಜರಂಗದಳ ವಿಭಾಗ ಸಂಚಾಲಕ ಭುಜಂಗ ಕುಳಾಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತಾರ್, ದುರ್ಗಾ ವಾಹಿನಿ ಜಿಲ್ಲಾ ಸಂಚಾಲಕಿ ಶ್ವೇತಾ ಅದ್ಯಪಾಡಿ, ವಿಶ್ವ ಹಿಂದೂ ಪರಿಷತ್ ಸುರತ್ಕಲ್ ಪ್ರಖಂಡ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ ಹಾಗೂ ಬಜರಂಗದಳ ಕಾರ್ಯಕರ್ತರು ಹಾಗೂ ದುರ್ಗಾ ವಾಹಿನಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬಹಳ ಜನಕ್ಕೊಂದು ಅಹಂಕಾರ ಇದೆ ಬಜರಂಗ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡೋದಿದೆ. ಅವ್ರು ರೌಡಿಸಂ ಮಾಡ್ತಾರೆ, ಅವ್ರು ಗುಂಡಾಗಿರಿ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕದ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚಂದ್ರಯರಿಂದ ಕಲ್ತವ್ರು. ಇವತ್ತು ನಿನ್ನೆ ಎಂಐಟಿಯಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇಷ್ಟಿರ್ಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಕಾಲು ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡ್ಲೇಬೇಕಿದೆ. ಬಹಳ ಜನ ಗೊತ್ತಿಲ್ಲ, ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ, ನಮಗೆ ಮುಸಲ್ಮಾನ ಹೆಣ್ಮಕ್ಳು ಸವಾಸ ಬೇಡ, ನಮಗೆ ಕ್ರಿಶ್ಚಿಯನ್ ಹೆಣ್ಮಕ್ಳು ಸವಾಸ ಬೇಡ ಅಂತ. ಆದ್ರೆ ಬಹುಶಃ ನಿನ್ನೆ ಚಿಲುಂಬಿ ಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು, ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು, ಕಳೆದ 2-3 ತಿಂಗಳಲ್ಲಿ ಇಂಥ 10-15 ಪ್ರಕರಣಗಳನ್ನು ನಾವು ಕೊಡ್ತೇವೆ. ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರು ಏನು ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ಅವರ ಸಂಘ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಹೇಳ್ತೇವೆ, ಇದು ಕೊನೆ ಎಚ್ಚರಿಕೆ. ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ, ಸಾಕಷ್ಟು ಅನುಭವಿಸಿ ಆಗಿದೆ. ನಮ್ಮೂರಿನ ಆಶಾನನ್ನ ನೀವು ಆಯೇಷ ಮಾಡಿದ್ರೆ, ನಮ್ಮೂರಿನ ತಾರಾನನ್ನ ನೀವು ತಮನ್ನ ಮಾಡಿದ್ರೆ, ನಮ್ಮೂರಿನ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೀವು ಮತಾಂತರ ಮಾಡಿದ್ರೆ ನಮಗೆ ಗೊತ್ತು. ನೋಡುವಷ್ಟು ನೋಡಿದ್ದೇವೆ, ಸಹಿಸುವಷ್ಟು ಸಹಿಸಿದ್ದೇವೆ. ನಮ್ಮ ತಾಳ್ಮೆಯ ಮಿತಿ ಮೀರಿದ್ರೆ ನಮಗೂ ಮತಾಂತರ ಮಾಡೋದು ಚೆನ್ನಾಗಿ ಗೊತ್ತು, ನಮಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದು ಗೊತ್ತು. ಬರೀ 23% ಇರುವ ನೀವೇ ಇಷ್ಟು ಅಹಂಕಾರದಲ್ಲಿ ಹಾರಾಡಬೇಕಾದ್ರೆ 70% ಇರುವ ಹಿಂದೂಗಳೇ ಎಷ್ಟು ಹಾರಾಡಬೇಕು ಸ್ವಾಮಿ? ಇದು ಕೊನೆ ಎಚ್ಚರಿಕೆ ನಿಮಗೆ. ಮರ್ಯಾದೆಯಿಂದ ಲವ್ ಜಿಹಾದನ್ನ ಮಾಡೋದನ್ನ ಬಿಟ್ಟರೆ ನೀವು ಬದುಕಿಕೊಳ್ತೀರಿ, ಇಲ್ಲ ಅಂತಂದ್ರೆ 70% ಇರುವ ಹಿಂದೂಗಳು 23% ಇರುವ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ, ಲವ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೇವಲ 2 ದಿನ ಸಾಕು, ಕೇವಲ 2 ದಿನ ಸಾಕು. ಬಜರಂಗ ದಳ ಕಾರ್ಯಕರ್ತರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಲವ್ ಮಾಡಬೇಕು ಅಂತ ಹೊರಟ್ರೆ 2 ದಿನದಲ್ಲಿ ಮುಸಲ್ಮಾನರ ಮನೆಯಲ್ಲಿ ಒಂದು ಬುರ್ಕ ಕಾಣೋದಿಲ್ಲ. ಪ್ರತಿ ಮನೆಯ ಮುಸಲ್ಮಾನ ಹೆಣ್ಣು ಮಕ್ಕಳ ಹಣೆಗೂ ಕುಂಕುಮ ಇಟ್ಟು ಕರ್ಕೊಂಡು ಬರ್ತೇವೆ. ಯಾಕೆಂತ ಕೇಳಿದ್ರೆ ನಮಗ್ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತು. ಸಮಯ ಬಂದಾಗ ನಿಮ್ಮನೆಯ ಹೆಣ್ಣು ಮಕ್ಕಳನ್ನ ಕರು. ಕೆಲವರ ಪಾಲಿಗೆ ಬಜರಂಗ ದಳ ಅಂತಂದ್ರೆ ಪುಡಾರಿಗಳು, ಆದ್ರೆ ನನ್ನಂತ ಕೋಟ್ಯಂತರ ಅಕ್ಕ ತಂಗಿಯರಿಗೆ ಬಜರಂಗ ದಳ ಅಂತಂದ್ರೆ ರಕ್ಷಣೆ ಕೊಡುವ ದೇವರು ಅಂತ ನಾವು ಭಾವಿಸ್ತೇವೆ. ತುಂಬಾ ಜನರು ಗೊತ್ತಿರ್ಲಿಕ್ಕಿಲ್ಲ, ಬಹುಶಃ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದಾಗೆಲ್ಲ ಅಲ್ಲಿನ ಜನಗಳು ಮಾತನಾಡ್ತಾರೆ, ನೀವು ಬಿಡಿ ಮಂಗಳೂರು ಏನು ಉಡುಪಿಯವರು ಹಿಂದುತ್ವದ ಭದ್ರಕೋಟೆಯ ಜನ ಅಂತ. ಹಿಂದುತ್ವ ಅಂತಂದ್ರೆ ಮಂಗಳೂರಿನವರಿಂದ ಕಲಿಬೇಕು.
ಬೇಕು ಅಂತ ಸಾಕಷ್ಟು ಮಂದಿ ಮಾತನಾಡಿದಿದೆ ಆದ್ರೆ ಯಾಕೆ ಸಮಸ್ಯೆ ಆ ಯಾಕೆ ಮಾತನ್ನ ನಾವು ಕೇಳ್ತೇವೆ ಅಂತ ಕೇಳಿದ್ರೆ ನಮಗೆ ಸಮಸ್ಯೆ ಗುಂಡಾಗಿರಿ ಅಂತ ಹೇಳಿ ನೋಡು ರೌಡಿಸಂ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ ಬಜರಂಗ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡಿದಿದೆ ಅವರು ರೌಡಿಸಂ ಮಾಡ್ತಾರೆ ಅವರು ಗುಂಡಾಗಿರಿ ಮಾಡ್ತಾರೆ ಅಂತ ಹೌದು ಸ್ವಾಮಿ ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡಿಕೊಳ್ಳಬೇಕು ಅಂತಂದ್ರೆ ನೀವು ದನ ಕದ್ದುಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನಯರಿಂದ ಕಲ್ತವರು ಇವತ್ತು ನಿನ್ನೆ ಇವತ್ತು ನಿನ್ನೆ ಎಂಐಟಿಯಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇಷ್ಟ ಇರಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತುಕೊಂಡು ನಮ್ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಕಾಲು ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡಲೇಬೇಕಿದೆ ಬಹಳ ಜನ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ ನಮಗೆ ಮುಸಲ್ಮಾನ ಹೆಣ್ಣುಮಕ್ಕಳು ಸವಾಸ ಬೇಡ ನಮಗೆ ಕ್ರಿಶ್ಚಿಯನ್ ಹೆಣ್ಣುಮಕ್ಕಳು ಸವಾಸ ಬೇಡ ಅಂತ ಆದ್ರೆ ಬಹುಶಃ ನಿನ್ನೆ ಚಿಲುಂಬಿ ಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಕಳೆದ ಎರಡು ಮೂರು ತಿಂಗಳಲ್ಲಿ ಇಂಥ 10-15 ಪ್ರಕರಣಗಳನ್ನು ನಾವು ಕೊಡ್ತೇವೆ ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಣುಮಕ್ಕಳನ್ನು ಮುಸಲ್ಮಾನರು ಏನೋ ಮತಾಂತರ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಸಂಘ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಹೇಳ್ತೇವೆ ಇದು ಕೊನೆ ಎಚ್ಚರಿಕೆ ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ ಸಾಕಷ್ಟು ಅನುಭವಿಸಿ ಆಗಿದೆ